ಪ್ರೈಸ್ ಅಲ್ಲೋ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತನ ವಾಕ್ಯದ ಕಡೆಯಿಂದ ಈ ವೇಳೆಯಲ್ಲಿ ನಿಮಗೆ ದೇವರ ಸಂದೇಶವನ್ನು ಹೇಳೋದ್ರಲ್ಲಿ ದೇವರು ಕೊಟ್ಟಂಥ ಈ ಕೃಪೆಗಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ವಾಕ್ಯವನ್ನು ಕೇಳುವ ನಿಮ್ಮೆಲ್ಲರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ಕ್ರಿಸ್ತನ ವಾಕ್ಯದ ಕಡೆಯಿಂದ ನಿಮಗೆ ವಂದನೆ ತಿಳಿಸತಕ್ಕಂಥವರಾಗಿದ್ದೇನೆ. ವಿಶೇಷವಾಗಿ ಕಳೆದ ದಿನಗಳಲ್ಲಿ ದೇವರು ವಾಕ್ಯಗಳನ್ನು ನಾವು ನೋಡ್ತಾ ಬರ್ತಿದ್ದೇವೆ. ಯೋವನ್ ಬರೆದ ಸುವಾರ್ತೆ 1 ಅಧ್ಯಾಯದಿಂದ ನಾವು ನೋಡ್ತಾ ಇದ್ದೇವೆ. ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ಆ ವಾಕ್ಯ ಎಂಬಾತನು ನರಾವತಾರ ತಾಳಿ ನಮ್ಮ ಮಧ್ಯದಲ್ಲಿ ಬಂದರು ಎಂಬುದಾಗಿಯೂ, ಆ ವಾಕ್ಯದಲ್ಲಿ ಜೀವ ಇದೆ, ಅದು ಮನುಷ್ಯರಿಗೆ ಬೆಳಕನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ನೋಡ್ಕೊಂಬರ್ತದೆ ಪ್ರೇರೆ. ಹಾಗಾಗಿ ಈ ವಾಕ್ಯದಿಂದ ನಮಗೇನೆಲ್ಲ ಆಗ್ತದೆ, ಇದನ್ನು ಕೇಳುವವರು, ಓದುವವರು, ಅವುಗಳನ್ನು ಕೈಕೊಳ್ಳುವವರು ಎಂಬುದಾಗಿ ಕನ್ನಡದಲ್ಲಿ ಹೇಳುತ್ತದೆ. ಇಂಗ್ಲೀಷ್ನಲ್ಲಿ ದೋಸ್ ಕೀಪ್ ಇಟ್ ಎಂಬುದಾಗಿ ಹೇಳುತ್ತದೆ, ಅವುಗಳನ್ನು ಇಟ್ಟುಕೊಳ್ಳುವವರು ಎಂಬುದಾಗಿ ಹೇಳುತ್ತದೆ. ಅವರು ಧನ್ಯರು, ಆಶೀರ್ವದಿಸಲ್ಪಟ್ಟವರು. ಆದ ಕಾರಣ ದಯಮಾಡಿ ಈ ದಿನಗಳಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ದೇವರ ವಾಕ್ಯಕ್ಕೆ ನಿಮ್ಮ ಕಿವಿಗಳನ್ನು ಕೊಡಬೇಕೆಂಬುದಾಗಿ ನಾನು ಕೇಳ್ಕೊತೇನೆ. ನಿಮ್ಮ ವೈಯಕ್ತಿಕವಾದ ವಿಚಾರದಲ್ಲಿ ಕೂಡ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯಾಗಿ ನೀವು ಅದಕ್ಕೆ ಗಮನ ಕೊಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳ್ಕೊತೇನೆ. ವಾಕ್ಯವನ್ನು ಓದೋದಾಗಲಿ ಕೇಳೋದಾಗಲಿ ಅವುಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ನೀವು ಬಹಳ ಜೋಪಾನವಾಗಿ ಕಾಣಪಡಬೇಕು. ಯಾಕಂದರೆ ಉಂಟಾದದ್ದೆಲ್ಲವೂ ಆತನ ವಾಕ್ಯದಿಂದಲೇ ಉಂಟಾಯಿತು, ಆತನ ವಾಕ್ಯವಿಲ್ಲದೆ ಒಂದಾದರೂ ಉಂಟಾಗಿಲ್ಲ. ನಿಮ್ಮ ಜೀವಿತದಲ್ಲಿ ಏನಾದರೂ ಆಗಬೇಕು ಅಂತಂದರೆ ಆತನ ವಾಕ್ಯದಿಂದಲೇ ಆಗಬೇಕೇ ಹೊರತು ಇನ್ನು ಯಾವುದರಿಂದಲೂ ಆಗೋದಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ಆಗ ಕಾರಣ ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ಏನು ಈ ಪ್ರಪಂಚದಲ್ಲಿ ನಾವು ನೋಡ್ತೀವೋ ಇವುಗಳೆಲ್ಲವೂ ಆತನ ವಾಕ್ಯದಿಂದಲೇ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಆತನ ವಾಕ್ಯವಿಲ್ಲದೆ ಒಂದಾದರೂ ಈ ಪ್ರಪಂಚದಲ್ಲಿ ಉಂಟಾಗಿಲ್ಲ. ಆಗ ಕಾರಣ ನಿಮ್ಮ ಜೀವಿತದಲ್ಲಿ ಏನಾದರೂ ಆಗಬೇಕಂದ್ರೆ ಅದು ವಾಕ್ಯದಿಂದಲೇ ಆಗಬೇಕು. ಆ ವಾಕ್ಯದಿಂದ ಆಗುವಂಥದ್ದು ನಿರಂತರವಾಗಿರ್ತದೆ, ಅದು ಶಾಶ್ವತವಾಗಿ ನಿಮಗೆ ಆಶೀರ್ವಾದವನ್ನು ಕೊಂಡು ಬರತಕ್ಕದಾಗಿರ್ತದೆ. ನಾವು ಕಳೆದ ದಿನಗಳಲ್ಲಿ ನಾವು ನೋಡಿದ್ವಿ, ವಾಕ್ಯದಿಂದ ನಾವೆಲ್ಲರೂ ಸೃಷ್ಟಿಸಲ್ಪಟ್ವಿ ಎಂಬುದಾಗಿ, ಮರುಜನ್ಮವನ್ನು ಹೊಂದಿದ್ವಿ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ವಾಕ್ಯದಿಂದ ನಾವು ಮತ್ತೆ ಹುಟ್ಟಿದ್ದೀವಿ, ನಾಶವಾಗದಿರುವ ಬೀಜದಿಂದ ನಾವು ಮರುಜನ್ಮವನ್ನು ತಾಳಿದ್ದೇವೆ ಎಂಬುದಾಗಿ. ಎರಡನೇದಾಗಿ, ಈ ದೇವರ ವಾಕ್ಯವು ಮತ್ತೆ ಹುಟ್ಟಿದಂಥ ನಮ್ಮನ್ನು ಅದು ಶುದ್ಧಿಪಡಿಸತಕ್ಕಂಥದ್ದಾಗಿದೆ ಎಂಬುದಾಗಿ ಕೂಡ ನಾವು ನೋಡಿದ್ವಿ. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸ್ತದೆ ಎಂಬುದಾಗಿ ಈ ದಿನದಲ್ಲಿ ಕೂಡ ನಾವು ನೋಡ್ತೇವೆ. ದೇವರ ವಾಕ್ಯವು ನಮ್ಮನ್ನು ಕಟ್ಟುವಂಥದ್ದಾಗಿದೆ ಎಂಬುದಾಗಿ. ಕಟ್ಟುವಂಥದ್ದು ಬಿಲ್ಡ್ ಎಂಬುದಾಗಿ ಹೇಳುತ್ತದೆ. ಬಿಲ್ಡ್ ಎಂಬುದಾಗಿ ಹೇಳುವಾಗ ಮನೆ ಕಟ್ಟುವ ರೀತಿಯಲ್ಲ, ನಮ್ಮ ಆತ್ಮಿಕ ಜೀವಿತವನ್ನು ಕಟ್ಟಿ ಎಬ್ಬಿಸತಕ್ಕದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ದೇವ ಜನರೇ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನೀನು ನಾನು ಕಟ್ಟಲ್ಪಡ್ತಾ ಬರ್ತಿದ್ದೇವೆ. ನಾವು ಕಟ್ಟಲ್ಪಡಬೇಕು ಅಂತಂದರೆ ಅದು ದೇವರ ವಾಕ್ಯದಿಂದಲೇ ಮಾತ್ರ ನಾವು ಕಟ್ಟಲ್ಪಡೋದಕ್ಕೆ ಸಾಧ್ಯತೆ. ಒಂದು ಮನೆ ಆದದ್ದು ಕಟ್ಟಲ್ಪಡ್ತಾ ಬರ್ತದೆ, ಕುಟುಂಬವಾದದ್ದು ಕಟ್ಟಲ್ಪಡ್ತಾ ಬರ್ತದೆ, ಒಂದು ಪಟ್ಟಣವು ಕಟ್ಟಲ್ಪಡ್ತಾ ಬರ್ತದೆ, ಒಂದು ದೇಶವು ಕಟ್ಟಲ್ಪಡ್ತಾ ಬರುವ ಹಾಗೆ ಆತ್ಮಿಕ ಜೀವಿತದಲ್ಲಿ ನೀನು ನಾನು ಕಟ್ಟಲ್ಪಡಬೇಕು ಅಂತಂದರೆ ದೇವರ ವಾಕ್ಯವೇ ನಮ್ಮನ್ನು ಕಟ್ಟುವುದಕ್ಕೆ ಸಾಧ್ಯತೆ. ಸುಮ್ಮನೆ ಹಾಗೆ ನಾವು ಕಟ್ಟಲ್ಪಡೋದಕ್ಕೆ ಆಗುವುದಿಲ್ಲ. ಸುಮ್ಮನೆ ಯಾರೋ ಒಬ್ಬರು ನಮಗಾಗಿ ಪ್ರಾರ್ಥನೆ ಮಾಡೋದನ್ನ ಕಟ್ಟಲ್ಪಡೋಕೆ ಆಗುವುದಿಲ್ಲ. ಸುಮ್ಮನೆ ನಾವು ಇದ್ಬಿಟ್ರೆ ಹಾಗೆ ಇದ್ದ ಹಾಗೆ ಕಟ್ಕೊಂಡು ಬರೋದಕ್ಕೆ ಸಾಧ್ಯತೆ ಇಲ್ಲ ಪ್ರಿಯರೇ. ಈ ದೇವರ ವಾಕ್ಯವನ್ನು ಕೇಳುವವರು, ಓದುವವರು, ಅವುಗಳನ್ನು ಇಟ್ಟುಕೊಳ್ಳುವವರನ್ನು ದೇವರು ಕಟ್ಟುವುದಕ್ಕೆ ಶಕ್ತರಾಗಿದ್ದಾರೆ. ಓದಿಕೊಳ್ಳೋಣ ಒಂದು ವಾಕ್ಯವನ್ನು, ಅಪೊಸ್ತಲರಲ್ಲಿ 20:32 ಓದಿಕೊಳ್ಳೋಣ. ನಾನೀಗ ನಿಮ್ಮನ್ನು ಕರ್ತನಿಗೂ, ನಮ್ಮನ್ನ ಕೇಳಿ, ಅಪೊಸ್ತಲನಾಗಿ ಪೌಲನು ಹೇಳ್ತಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿ ಕೊಡುತ್ತೇನೆ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. ಏನಕ್ಕೆ? ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ. ನೋಡಿ, ಕನ್ನಡದಲ್ಲಿ ಭಕ್ತಿ ವೃತ್ತಿ ಅಂತ ಹೇಳ್ತದೆ, ಇಂಗ್ಲಿಷ್ ನಲ್ಲಿ ಕೆಲವೊಮ್ಮೆ ಕೆಲವು ಟ್ರಾನ್ಸ್ಲೇಷನ್ಸಲ್ಲಿ NDV ಎಂಬುದಾಗಿ ಕೂಡ ಈ ಪದವನ್ನು ಉಪಯೋಗಿಸ್ತಾರೆ. NDV, ಭಕ್ತಿ ವೃತ್ತಿ, ಕಟ್ಟುವುದು, ಇವೆಲ್ಲವೂ ಒಂದೇ ರೀತಿಯಲ್ಲಿ ಇರುವಂತದ್ದು. ಅದಾಗಿ ಓದ್ಕೊಳ್ಳೋಣ, ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ
ಪವಿತ್ರರಾದವರೆಲ್ಲರಲ್ಲಿ ಪವಿತ್ರ ಆಗುವವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹ ನಿಮಗೆ ಹಕ್ಕನ್ನು ಏನ್ ಮಾಡುತ್ತದಂತೆ ಅನುಗ್ರಹಿಸುವಂತದಾಗಿದೆ. ಇಲ್ಲಿ ನಾವು ನೋಡತಕ್ಕಂಥ ವಿಚಾರ ಏನಂದ್ರೆ ಅಪೋಸ್ತಲನಾದ ಪೌಲನು ನಿಮ್ಮನ್ನು ದೇವರ ವಾಕ್ಯಕ್ಕೂ ಆತನ ಕೃಪೆಗೂ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಈ ದೇವರ ವಾಕ್ಯಕ್ಕೂ ಕೃಪೆಗೆ ನಮ್ಮನ್ನು ಸಮರ್ಪಿಸುವಾಗ, ನಮ್ಮನ್ನು ಒಪ್ಪಿಸಿಕೊಡುವಾಗ, ಪ್ರತಿಯೊಂದು ಸತಿ ನೀವು ಬೈಬಲ್ ಓದುವಾಗ ಸರಿ, ಕೇಳುವಾಗ ಸರಿ, ಆ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಸಮಯದಲ್ಲಿ ಅದು ಏನಾಗ್ತದೆ ಅಂತಂದರೆ ಆ ಕೃಪೆಯುಳ್ಳ ವಾಕ್ಯವು ನಮ್ಮ ಜೀವಿತವನ್ನು ಅದು ಕಟ್ಟುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಕನ್ನಡದಲ್ಲಿ ಇಲ್ಲಿ ನಾವು ನೋಡಿದ್ವಿ ಈಗ ಭಕ್ತಿ ವೃತ್ತಿ ಎಂಬುದಾಗಿರುತ್ತದೆ. ಹೌದು, ಭಕ್ತಿ ವೃತ್ತಿ ಆಗುವಂಥ ವಿಚಾರಕ್ಕೂ ಬಿಲ್ಡಪ್ ಎಂಬುದಾಗಿರತಕ್ಕಂಥ ಕಟ್ಟಲ್ಪಡುವಂಥದ್ದಕ್ಕೂ ಎರಡಕ್ಕೂ ಒಂದೇ ಅರ್ಥವಾಗಿರಬಹುದು. ಬಟ್ ಬಿಲ್ಡಿಂಗ್ ಸಂಬಂಧಪಟ್ಟ ಕಾರವಂಥದ್ದೆಲ್ಲ ಕಟ್ಟುವಂಥದ್ದು. ಆತ್ಮೀಕ ವಿಚಾರ ಬಂದು ಎಂಡಿಫೈ ಅಥವಾ ಭಕ್ತಿ ವೃತ್ತಿ ಆಗತಕ್ಕಂಥ ವಿಚಾರಗಳನ್ನೇ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಕೃಪೆಯುಳ್ಳ ವಾಕ್ಯವು, ಈ ವಾಕ್ಯ ನಿಮ್ಮನ್ನು ಏನು ಮಾಡ್ತದೆ, ದಿನೇ ದಿನೇ ನಿಮ್ಮನ್ನು ಎಂಡಿಫೈ ಅಥವಾ ಭಕ್ತಿ ವೃತ್ತಿ ಅಥವಾ ಕಟ್ಟುವಂಥದ್ದಾಗಿರುತ್ತದೆ. ಹಾಗಾಗಿ ಪ್ರಿಯರೇ, ನಿನ್ನ ಕುಟುಂಬ ಕಟ್ಟಲ್ಪಡಬೇಕು, ನೀನು ಕಟ್ಟಲ್ಪಡಬೇಕು, ಸಭೆಯಲ್ಲಿರೋ ವಿಶ್ವಾಸಗಳು ನಾವು ಕಟ್ಟಲ್ಪಡಬೇಕು ಅಂತಂದರೆ ಬೇರೆ ಯಾವ ಸಂಗತಿಗಳಿಂದ ಅಲ್ಲ, ದೇವರ ವಾಕ್ಯಕ್ಕೆ. ದೇವರ ವಾಕ್ಯವನ್ನು ನಾವು ಹೇಳಿಕೊಡುವುದಾದರೆ, ದೇವರ ವಾಕ್ಯವನ್ನು ನಾವು ಕೇಳುವುದಾದರೆ, ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ನಾವು ಅವರಿಗೆ ತುಂಬಿಸುವುದಾದರೆ, ಆ ವಾಕ್ಯಕ್ಕೂ ಆ ಕೃಪೆಗೆ ಪೌಲನ್ನು ಒಪ್ಪಿಸಿಕೊಟ್ಟುವಾಗ ಆ ವಾಕ್ಯವು ಅವರನ್ನು ಎಂಡಿಫಿಕೇಶನ್ ಅಥವಾ ಭಕ್ತಿ ವೃತ್ತಿ ಉಂಟಾಗೋದಕ್ಕೆ, ಕಟ್ಟಲ್ಪಡತಾ ಬರುವುದಕ್ಕೆ ಅದು ಉಪಯೋಗ ಉಳ್ಳದಾಗಿರ್ತಕ್ಕದ್ದಿದೆ ಅಥವಾ ಅದು ಪ್ರಯೋಜನ ಉಳ್ಳದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಹಾಗಾಗಿ ಒಂದು ವೇಳೆ ನಿಮ್ಮ ಕುಟುಂಬವನ್ನು ನೀವು ಬೇರೆ ರೀತಿಯಲ್ಲಿ ಕಟ್ಟಲ್ಪಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ನಿನ್ನ ಆತ್ಮಿಕ ಜೀವಿತವನ್ನು ಕಟ್ಟೋದಕ್ಕೆ ಬೇರೆ ಬೇರೆ ಸಂಗತಿಗಳನ್ನು ಮಾಡಿರ್ಬೋದು. ಆದರೆ ನಾನು ದೇವರ ವಾಕ್ಯವನ್ನು ನಿಮಗೆ ಹೇಳ್ಕೊಡ್ತೇನೆ, ವಾಕ್ಯದ ಆಧಾರದಲ್ಲಿ ನಿಮಗೆ ಹೇಳ್ತೇನೆ, ಈ ವಾಕ್ಯವು ಕೃಪೆಯುಳ್ಳ ವಾಕ್ಯವಾಗಿರೋದ್ರಿಂದ ಇದು ನಿಮ್ಮನ್ನು ಕಟ್ಟಿಕೊಂಡು ಬರತಕ್ಕದಾಗಿದೆ, ನಿಮ್ಮ ಭಕ್ತಿಯನ್ನು ವೃದ್ಧಿ ಮಾಡತಕ್ಕದಾಗಿದೆ, ನಿಮ್ಮ ಭಕ್ತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಆಗ್ತದೆ. ಪ್ರಿಯರೇ, ನಾನು ಯೇಸು ಕ್ರಿಸ್ತನ ನಂಬಿದ ದಿನದಿಂದ ದಿನೇ ದಿನೇ ಈ ವಾಕ್ಯವು ನನ್ನ ಭಕ್ತಿಯಲ್ಲಿ ಅಭಿವೃದ್ಧಿ ಮಾಡಿಕೊಂಡೇ ಬರುವುದಕ್ಕೆ ಇದು ನನಗೆ ಸಹಾಯವನ್ನು ಉಂಟು ಮಾಡಿದೆ. ಈ ವಾಕ್ಯವನ್ನು ಪ್ರತಿಯೊಂದು ಸತಿ ಕೇಳುವಾಗ, ಓದುವಾಗ ಈ ವಾಕ್ಯವು ನನ್ನನ್ನು ಒಂದು ಹೆಜ್ಜೆ ಭಕ್ತಿಯಲ್ಲಿ, ಅದು ಭಕ್ತಿ ವೃತ್ತಿಯಲ್ಲಿ ನಮ್ಮನ್ನು ಕಟ್ಟಲ್ಪಡೋದಕ್ಕೆ ಪ್ರಯೋಜನವಾಗಿ ಇರತಕ್ಕದಾಗಿದೆ. ಆದ ಕಾರಣ ಪ್ರಿಯರೇ, ಇವತ್ತು ಭಕ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೊರಗಿನ ಕೆಲವು ಸಂಗತಿಗಳನ್ನು ಮಾಡೋದ್ರಿಂದ ಇದು ಯಾವ ವಿಧದಲ್ಲೂ ನಿನ್ನನ್ನು ಭಕ್ತಿ ವೃತ್ತಿಯನ್ನು ಅದು ಜನರು ನೋಡಿ ಭಕ್ತಿ ವೃತ್ತಿಯಾಗಿದ್ದೇನೆ ಎಂಬುದಾಗಿ ಮೆಚ್ಚಬೋದೇ ಹೊರತು ದೇವರು ಮೆಚ್ಚುವ ಭಕ್ತಿ ವೃತ್ತಿಯು ಅವುಗಳಲ್ಲಿ ಉಂಟಾಗುವುದಿಲ್ಲ. ಉದಾಹರಣೆಗಾಗಿ ಹೊರಗಿನ ಕೆಲವು ಈ ಪ್ರಪಂಚದಲ್ಲಿರತಕ್ಕಂಥ ಜನಾಂಗದವರು ಅವರ ಏನು ಮತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಭಕ್ತಿಯ ವೇಷವನ್ನು, ಭಕ್ತಿಯ ಸಂಗತಿಗಳನ್ನು ಹೊರಗೆ ಎಲ್ಲರೂ ಕಾಣುವ ಹಾಗೆ ಮಾಡಿಕೊಳ್ಳುವ ಹಾಗೆ ನಮ್ಮ ಸಂಗತಿಗಳು ಹಾಗಲ್ಲ. ನಮ್ಮ ಸಂಗತಿಗಳು ಒಳಗಿನ ಮನುಷ್ಯನಲ್ಲಿ ನಾವು ಏನಾಗಬೇಕು, ನಾವು ಎಂಡಿಫಿಕೇಶನ್ ಆಗತಕ್ಕಂಥವರ ಭಕ್ತಿ ವೃತ್ತಿ ಆಗತಕ್ಕಂಥದ್ದನ್ನು ನಾವು ನೋಡಬೇಕು. ಅದು ಯಾವುದರಿಂದ ಉಂಟಾಗುತ್ತೆ, ಜೀವಿಸುವ ದೇವರ ವಾಕ್ಯದಿಂದಲೇ ಉಂಟಾಗುತ್ತೆ. ಈ ಕ್ರಿಸ್ತನ ವಾಕ್ಯವು ಅದು ಕೃಪೆಯುಳ್ಳದಾಗಿದೆ. ಈ ಕೃಪೆಯುಳ್ಳ ವಾಕ್ಯವು ನಮ್ಮನ್ನು ಭಕ್ತಿ ವೃತ್ತಿಯಲ್ಲಿ ನಮ್ಮನ್ನು ಸಾಕತಕ್ಕದಾಗಿದೆ, ಬೆಳೆಸತಕ್ಕದಾಗಿದೆ, ನಮ್ಮನ್ನು ಭಕ್ತಿ ವೃತ್ತಿಯಲ್ಲಿ ನಿಲ್ಲಿಸತಕ್ಕದಾಗಿದೆ, ಅಭಿವೃದ್ಧಿಪಡಿಸತಕ್ಕದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇನ್ನೊಂದು ವಚನ ಕೂಡ ನಾವು ನೋಡಿಕೊಳ್ಳೋಣ. ಎಬ್ರಿಯರ ಬರೆದ ಪತ್ರಿಕೆ 4:12 ಅಲ್ಲಿ 11-13 ವಚನಗಳನ್ನು ಓದ್ತಾರೆ. ಸ್ವಲ್ಪ ದೇವರ ವಾಕ್ಯವನ್ನು ಗಮನ ಕೊಟ್ಟು ಕೇಳೋಣ. ನಿಮ್ಮ ಮನಸ್ಸನ್ನು ಆಚೆ ಈಚೆಗೆ ದಯಮಾಡಿ ರಿಸಬಾಗಬೇಡ್ರಿ. ನೀವು ದೇವರ ವಾಕ್ಯವನ್ನು ಕೇಳುತ್ತಿದ್ದಾಗಲೇ ಈ ವಾಕ್ಯವು ನಿಮ್ಮನ್ನು ಶುದ್ಧೀಕರಿಸೋಕ್ಕೆ ಶಕ್ತಿ ಐತೆ, ಈ ವಾಕ್ಯವು ನಿಮ್ಮನ್ನು ಕಟ್ಟೋದಕ್ಕೆ ಶಕ್ತಿ ಐತೆ, ಈ ವಾಕ್ಯವು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಶಕ್ತಿ ಐತೆ. ಅಂದರೆ ಈ ವಾಕ್ಯ ಅಂದಾಗ ನಾನೇನೋ ಮಾತಾಡುವಂಥದ್ದು ಅಂತ ತಿಳ್ಕೊಂಡ್ಬಿಡ್ರಿ. ನಾನು ದೇವರ ವಾಕ್ಯವನ್ನು ನಿಮಗೆ ವಿವರಿಸಿ ಹೇಳತಕ್ಕಂಥವನಾಗಿದ್ದೇನೆ. ಈ ದೇವರ ವಾಕ್ಯವು ನಿನ್ನನ್ನು ಆಶೀರ್ವದಿಸತಕ್ಕದಾಗಿರುತ್ತದೆ. ಪ್ರೈಸ್ ಅಲ್ಲ, ಓದ್ಕೊಳ್ಳೋಣ. ಆತನು ಕೆಲವರನ್ನು ಎಲ್ಲ ಗಮನ ಕೇಳಿ, ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಕೆಲವರನ್ನು ದೇವರು ಸಭೆಯಲ್ಲಿ ಸಭೆ
ಸೇವೆ ಮಾಡುವುದಕ್ಕಾಗಿ ಅಪೋಸ್ತಲರನ್ನಾಗಿ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಕೆಲವರನ್ನು ಸ್ವಾರ್ಥಿಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿ ಅನುಗ್ರಹಿಸಿದ ದೇವರು ಇದನ್ನ ವರವಾಗಿ ತನ್ನ ಸಭೆಗೆ ದೇವರು ದಯಪಾಲಿಸಿದವರಾಗಿದ್ದಾರೆ. ಇವರೆಲ್ಲರ ಕೆಲಸ ಏನು ಓದ್ಕೊಳ್ಳೋಣ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ. ಗಮನ ಕೇಳಿ, ನಾವೆಲ್ಲರೂ ನಂಬಿಕೆಯಿಂದ ಭಕ್ತಿ ವೃತ್ತಿ ಹೊಂದುವುದಕ್ಕೆ ಮತ್ತು ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಜ್ಞಾನವನ್ನ ಪಡೆಯುವುದಕ್ಕೆ. ಪ್ರಿಯರೇ, ದೇವಕುಮಾರನ ವಿಷಯವಾದ ಜ್ಞಾನವನ್ನ ಪಡೆಯುವುದಕ್ಕೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಆಗುವುದಿಲ್ಲ. ದೇವರ ವಾಕ್ಯವನ್ನ ನಮಗೆ ಇವುಗಳ ಈ ಎಲ್ಲ ದೇವರ ಸೇವಕರ ಮೂಲಕವಾಗಿ ಅಥವಾ ಸೇವೆಗಳ ಮೂಲಕವಾಗಿ ದೇವರು ನಮಗೆ ಬರೆದುಕೊಟ್ಟಂತ ಅಪೋಸ್ತಲರ ಮೂಲಕವಾಗಿ ಪ್ರವಾದಿಗಳ ಮೂಲಕವಾಗಿ ಬರ್ಕೊಟ್ಟಂತ ವೇದ ಪುಸ್ತಕವನ್ನಾಗಲಿ ಅದರನ್ನು ವಿವರಿಸಿ ಹೇಳತಕ್ಕಂಥ ದೇವರ ಸೇವಕರುಗಳಾಗಲಿ ವಾಕ್ಯವನ್ನು ಹೇಳತಕ್ಕಂಥ ಎಲ್ಲರ ಗಮನ ಕೇಳಿ, ಈ ದಿನಗಳಲ್ಲಿ ವಾಕ್ಯ ಅಲ್ಲದೆ ಬೇರೆ ಕಥೆಗಳ ಹೇಳುವತಕ್ಕಂಥ ವಿಚಾರಗಳ ಮೇಲೆ ದಯಮಾಡಿ ಗಮನವನ್ನು ಸಲ್ಲಿಸಬೇಡ್ರಿ. ಅವುಗಳು ಎಲ್ಲವೂ ಮೇಘದ ಉಪಾಯದಲ್ಲಿ ಸಾಕ್ಷಿಗಳಿದ್ದರೂ ಸಹ ಅವುಗಳೆಲ್ಲವೂ ಗತಿಸಿ ಹೋಗ್ತದೆ. ನಿಲ್ಲುವಂಥದ್ದು ದೇವರ ವಾಕ್ಯ ಮಾತ್ರವೇ. ಆದ ಕಾರಣ ನೀವು ದೇವರ ವಾಕ್ಯವನ್ನು ಏನು ಮಾಡ್ರಿ, ದೇವಕುಮಾರನಾದ ವಿಷಯದಲ್ಲಿ ಏನ್ ಮಾಡ್ಬೇಕು, ನಾವು ಜ್ಞಾನದಲ್ಲಿ ಬೆಳೆದವರಾಗುವುದಕ್ಕೆ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಉಂಟಾಗುವ ಐಕ್ಯ ನೋಡಿ, ದೇವಕುಮಾರನ ವಿಷಯದಲ್ಲಿ ಆ ವಿಷಯದಲ್ಲಿ ದೇವ ಜ್ಞಾನ ದೇವರ ವಾಕ್ಯದ ಪರಿಜ್ಞಾನ ಉಂಟಾದಾಗ ನಮಗೆ ದೇವರೊಂದಿಗೆ ಐಕ್ಯತೆ ಇನ್ನೂ ಫೆಲೋಶಿಪ್ ತುಂಬಾ ಹತ್ರವಾಗುತ್ತೆ. ನಮ್ಮ ಪ್ರಾರ್ಥನೆ ಜೀವಿತ ಅಂತ ಹೇಳ್ತೀವಲ್ಲ, ನಾವು ಭಕ್ತಿ ಜೀವಿತ ಅಂತ ಹೇಳ್ತೀವಲ್ಲ, ಇದು ದಿನೇ ದಿನೇ ನಾವು ಆತನೊಂದಿಗೆ ಯಾವಾಗಲೂ ಸಂಪರ್ಕದೊಂದಿಗಿದ್ದೇವೆ, ನಾನು ಆತನು ಒಂದಾಗಿದ್ದೇವೆ ಎಂಬ ಅರಿವು ತಿಳುವಳಿಕೆ ನಮಗೆ ಉಂಟಾಗ್ತದೆ. ದೇವ ಕುಮಾರನು ನಮ್ಮ ಮೇಲಿಟ್ಟಿರತಕ್ಕ ಪ್ರೀತಿ, ದೇವರು ನಮಗಾಗಿ ಮಾಡಿರತಕ್ಕಂಥ ವಿಚಾರಗಳ ವಿಷಯದಲ್ಲಿ ನಾವು ತಿಳಿದುಕೊಳ್ಳುತ್ತಾ ನಮ್ಮ ಭಕ್ತಿ ಕುಂದಿ ಹೋಗುವುದಿಲ್ಲ, ನಮ್ಮ ಭಕ್ತಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರ್ತದೆ. ಪ್ರಿಯರೇ, ಆಮೇಲೆ ಪ್ರವೀಣತೆಗೆ ಬಂದವರಾಗಿ ನಾವೆಲ್ಲರೂ ಇದರ ವಿಷಯದಲ್ಲಿ ಏನಾಗಿರಬೇಕು, ನಾವು ಪ್ರವೀಣತೆಗೆ ಬಂದವರಾಗಿರಬೇಕು. ಇದರಲ್ಲಿ ನಾವು ಪ್ರವೀಣರಾಗಿ ಅಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟೋ ಸಂಗತಿಗಳಲ್ಲಿ ನಾವು ನಿಪುಣರಾಗಿ ಪ್ರವೀಣರಾಗಿ ಇರತಕ್ಕಂಥವರಾಗಿದ್ದೇವೆ. ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರೆ ಭಾಳ ನಮಗೆ ಸಂತೋಷ ಆಗ್ತದೆ, ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದೀವಿ ಅಂತ. ಹೌದು, ಭಾಳ ಒಳ್ಳೆಯದು, ಅವುಗಳು ಈ ಪ್ರಪಂಚದಲ್ಲಿ ಜೀವನ ಮಾಡುವುದಕ್ಕಾಗಿ ಬಹಳ ಒಳ್ಳೆಯದು. ಆದರೆ ನಮ್ಮ ಮಕ್ಕಳು ವಾಕ್ಯದಲ್ಲಿ ಪ್ರವೀಣರಾಗಿದ್ದಾರಾ? ನಮ್ಮ ಕುಟುಂಬದವರು ವಾಕ್ಯದಲ್ಲಿ ಪ್ರವೀಣರಾಗಿದ್ದಾರಾ? ನಮ್ಮ ಸಂಬಳದಲ್ಲಿ ಜಾಸ್ತಿ ನಮಗೆ ಸಿಗ್ತದೆ, ನಾವು ಜಾಸ್ತಿ ಸಂಪಾದನೆ ಮಾಡ್ತೀವಿ ಅಂದರೆ ಭಾಳ ನಮಗೆ ಸಂತೋಷ ಆಗ್ತದೆ, ಒಳ್ಳೆಯದು, ಅದು ಈ ಲೋಕಕ್ಕೆ ನಮಗೆ ಉಪಯೋಗವಾಗಿರ್ತದೆ, ಇಲ್ಲ ಅಂತಿಲ್ಲ. ಆದರೆ ನಿನ್ನ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ನೀನು ಯಾವುದರಲ್ಲಿ ಪ್ರವೀಣರಾಗಿರಬೇಕು ಅಂತ, ದೇವರ ವಾಕ್ಯದಲ್ಲಿ ಪ್ರವೀಣರಾಗಿ ಕಾಣಪಡಬೇಕು. ಈ ಪ್ರವೀಣತೆ ಹೇಗೆ ಬರ್ತದೆ? ಸುಮ್ಮನೆ ಕೂತ್ಕೊಂಡು ಬರೋದಿಲ್ಲ, ವಾಕ್ಯವನ್ನು ಕೇಳೋದ್ರ ಮೂಲಕವಾಗಿ. ಯಾರ ವಾಕ್ಯವನ್ನು ಕೇಳೋದ್ರ ಮೂಲಕವಾಗಿ? ಇದನ್ನ ದೇವರು ತನ್ನ ಸಭೆಗೆ ದಯಪಾಲಿಸಿದ್ದಾರೆ, ಅಪೋಸ್ತಲರನ್ನ, ಪ್ರವಾದಿಗಳನ್ನ, ಸುವಾರ್ಥಿಕರನ್ನ ಮತ್ತು ಸಭಾ ಸೇವಕರುಗಳನ್ನ ಮತ್ತು ಬೋಧಕರುಗಳನ್ನ, ಇವರೆಲ್ಲರನ್ನು ದೇವರು ತನ್ನ ಸಭೆಯಲ್ಲಿ ಇಟ್ಟು ಅಥವಾ ವೇದದಲ್ಲಿ ಅವರ ಮೂಲಕ ಪುಸ್ತಕಗಳನ್ನು ಬರೆದು ಇವುಗಳನ್ನು ವಿವರಿಸಿ ಹೇಳುವುದಕ್ಕಾಗಿ ಕರ್ತನು ಇಟ್ಟಿದ್ದಾರೆ. ಇದರ ಮೂಲಕವಾಗಿ ನಂಬಿಕೆಯಲ್ಲಿ ದೇವಕುಮಾರನ ವಿಷಯದ ಪರಿಜ್ಞಾನವನ್ನು ಹೊಂದಿಕೊಳ್ಳತಕ್ಕಂಥವರಾಗಿದ್ದೀರಿ. ಇದರಿಂದ ನೀವೇನಾಗ್ತಿದ್ದೀರಿ, ನೀವು ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ನೋಡಿ, ಕ್ರಿಸ್ತನ ಪರಿಪೂರ್ಣತೆ ಎಂಬ ನಿನ್ನ ಪರಿಪೂರ್ಣತೆ ಅಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ರಾಂಗ್ ಆಗಿ ಅರ್ಥ ಮಾಡ್ಕೋತಾರೆ, ನಾನು ಪರಿಪೂರ್ಣತೆ ಅಂತಲ್ಲ, ಕ್ರಿಸ್ತನ ಪರಿಪೂರ್ಣತೆಯ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಪ್ರೈಸಲ ನಿನಗೋಸ್ಕರ ಕ್ರಿಸ್ತನು ಪರಿಪೂರ್ಣವಾಗಿ ಆತನು ಯಜ್ಞವಾಗಿದ್ದಾರೆ. ಸ್ವಲ್ಪ ಕೂಡ ಕಡಿಮೆ ಮಾಡಿಲ್ಲ, ಕಂಪ್ಲೀಟ್ ಆಗಿ ಆತನು ತನ್ನನ್ನು ತಾನೇ ಕಂಪ್ಲೀಟ್ ಆಗಿ ಆತನು ಶಿಲುಬೆ ಮೇಲೆ ತನ್ನ ತಂದೆಯಾದ ದೇವರು ಆತನು ತಾನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ತಂದೆಯಾದ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನು ಶಿಲುಬೆ ಮೇಲೆ ನನಗೋಸ್ಕರ ಪರಿಪೂರ್ಣತೆ ನಮಗೆ ತರುವುದಕ್ಕಾಗಿ ತಾನು ಪರಿಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಇದರ ವಿಷಯದಲ್ಲಿ ನಿನಗೆ ತಿಳುವಳಿಕೆ ಉಂಟಾಗುವುದಕ್ಕಾಗಿ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ದೇವ ಜನರಂದ್ರೆ
ಕೇಳುವ ನೀನು ನಾನು ಪ್ರಸಂಗಿಸುವ ನಾವೆಲ್ಲರೂ ದೇವ ಜನರು, ನಾವೆಲ್ಲರೂ ಯೋಗ ಸ್ಥಿತಿಗೆ ತರುವುದಕ್ಕಾಗಿ, ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಪ್ರೈಸಲ ಅಭಿವೃದ್ಧಿ ಆಗುವುದಕ್ಕಾಗಿ ಏನ್ ಮಾಡಿದಂತ ಇವರನ್ನೆಲ್ಲರನ್ನು ಅನುಗ್ರಹಿಸಿದರು ಎಂಬುದಾಗಿ ನೋಡ್ತೀರ. 12ನೇ ವಚನದಲ್ಲಿ ಎರಡು ಸತ್ಯ ಹೇಳ್ತದಲ್ಲಿ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವ ಕುಮಾರ. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಫಾರ್ ದಿ ಎಕ್ವಿಪ್ಮಿಂಗ್ ಆಫ್ ದ ಸೈನ್ಸ್ ಆಫ್ ದ ವರ್ಕ್ ಆಫ್ ಸರ್ವಿಸ್, ಬಿಲ್ಡಿಂಗ್ ಅಪ್ ದ ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹವನ್ನ ಕಟ್ಟುವುದಕ್ಕಾಗಿಯೂ ಅಥವಾ ಎಂಡಿಫೈ ಮಾಡುವುದಕ್ಕಾಗಿ, ಭಕ್ತಿ ವೃತ್ತಿಯನ್ನ ಕೊಂಡು ಬರುವುದಕ್ಕಾಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕನ್ನಡದಲ್ಲಿ ಇದೊಂದು ಚಿಕ್ಕ ಸಮಸ್ಯೆ, ಮೇಲೆ ಕೆಳಗಿರತಕ್ಕದಾಗಿರ್ತದೆ. ಆದ ಕಾರಣ ದಯಮಾಡಿ ನನ್ನೊಂದಿಗೆ ಸಹಕರಿಸಿ. ಕನ್ನಡದಲ್ಲಿ ಸ್ವಲ್ಪ ಏರುಪೇರು ಇರುತ್ತದೆ. ಒಟ್ಟರಲ್ಲಿ ಎಕ್ವಿಪಿಂಗ್ ಅಂತಂದರೆ ನಮ್ಮನ್ನು ಬೆಳೆಸುವುದಕ್ಕಾಗಿಯೂ ಕಟ್ಟುವುದಕ್ಕಾಗಿ ಎರಡು ಸಂಗತಿಗಳಿದೆ. ಟು ಸರ್ವಿಸ್, ಟು ಬಿಲ್ಡ್ ಅಪ್ ದ ಬಾಡಿ ಆಫ್ ಕ್ರೈಸ್ಟ್, ಕ್ರಿಸ್ತನ ದೇಹವು ಕಟ್ಟಲ್ಪಡುವುದಕ್ಕಾಗಿದೆಯಾ? ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕಾಗಿ ಅಂತಿದೆ. ನೋಡಲ್ಲಿ ಅಭಿವೃದ್ಧಿ ಅಂತ ಹಾಕ್ಬಿಟ್ಟಿದ್ದಾರೆ ಕನ್ನಡದಲ್ಲಿ. ಟು ಬಿಲ್ಡ್, ಟು ಎಂಡಿಫೈ ಎಂಬುದಾಗಿ ಹೇಳತಕ್ಕಂಥ ಪದವನ್ನ ಒಂದು ಕಡೆ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರ ಎಂಬುದಾಗಿ ಇಲ್ಲಿ ಹಾಕಿದ್ದಾರೆ. ಒಟ್ಟರಲ್ಲಿ ಇಂಗ್ಲಿಷ್ ನಲ್ಲಿ ಟು ಬಿಲ್ಡ್ ಎಂಬುದಾಗಿ ಹೇಳಲ್ಪಟ್ಟ ಪದವನ್ನು ಉಪಯೋಗಿಸ್ತೀವಿ, ಇಲ್ಲದಿದ್ರೆ ಎಂಡಿಫೈ ಎಂಬುದಾಗಿ ಹೇಳಲ್ಪಡ್ತದೆ. ಪ್ರಿಯರೇ, ಇವುಗಳೆಲ್ಲವೂ ಯಾವುದರಿಂದ ಉಂಟಾಗ್ತದೆ ಅಂದ್ರೆ, ದೇವರ ವಾಕ್ಯವನ್ನ ಪ್ರಸಂಗಿಸುವಾಗ, ನೀವು ಅದನ್ನು ಕೇಳುತ್ತಿದ್ದಾಗ ಇಷ್ಟೊಂದು ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಜರುಗುವಂಥದ್ದಾಗಿದೆ. ದೇವರ ವಾಕ್ಯವನ್ನು ದಯಮಾಡಿ ನಾನು ಹೇಳ್ತೇನೆ, ಯಾರು ಅಲಕ್ಷ್ಯ ಮಾಡಬೇಡ್ರಿ. ಇಂಥ ಬೆನಿಫಿಟ್ಸನ್ನು ಈ ಜಗತ್ತಲ್ಲಿ ಎಲ್ಲೂ ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ದೇವರ ವಾಕ್ಯ ಒಬ್ಬ ಮನುಷ್ಯನನ್ನು ಶುದ್ಧೀಕರಿಸ್ತದೆ, ಮರುಜನ್ಮವನ್ನು ಉಂಟು ಮಾಡ್ತದೆ. ಈ ದೇವರ ವಾಕ್ಯವು ನಮ್ಮನ್ನು ಬೆಳೆಸುವುದಕ್ಕೂ, ಕಟ್ಟುವುದಕ್ಕೂ, ಅಭಿವೃದ್ಧಿಪಡಿಸುವುದಕ್ಕೂ ಪ್ರಯೋಜನ ಆಗಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಒಂಬತ್ತನೇ ಅಪೋಸ್ತಲ 9ನೇ ಅಧ್ಯಾಯ ಅದರಲ್ಲಿ 27ನೇ ವಚನ 28, 29, 31ನೇ ವಚನವರೆಗೂ ಓದ್ಕೊಳ್ಳೋಣ. ಆದರೆ ಬಾರ್ನಬನು ಅವನನ್ನು ಕೈ ಹಿಡಿದು ಅಪೋಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ, ಪೌಲನನ್ನು ಕರ್ಕೊಂಡು ಬರ್ನಬ ಏನ್ ಮಾಡ್ತಾರೆ, ಹೋಗುವವರಾಗಿದ್ದ ಅಪೋಸ್ತಲರ ಬಳಿಗೆ, ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು, ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು, ಧೈರ್ಯವಾಗಿ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು. ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು. ಧೈರ್ಯದಿಂದ ಏನ್ ಮಾಡಿದಂತ ಆತನು ಬೋಧನೆ ಮಾಡಿದಂತೆ. ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸರೆಯಕ್ಕೆ ಕರಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿದರು. ಹೀಗಿರಲಾಗಿ ಯೂದಾಯ ಗಲೀಲಾಯ ಸಮಾರ್ಯ ಸೀಮೆಗಳಲ್ಲಿರುವ ಸಭೆಯು ಸಮಾಧಾನ ಹೊಂದಿತು. ಮತ್ತು ಭಕ್ತಿಯಲ್ಲಿ ಬೆಳೆದು, ಯಾವುದರಲ್ಲಿ ಬೆಳೆದರು ಅವರು, ಭಕ್ತಿಯಲ್ಲಿ ಕಟ್ಟಲ್ಪಡ್ತಾ ಬಂದರು, ಬೆಳೆಯುತ್ತಾ ಬಂದರು. ಅವರು ನೋಡ್ತೀವಿ ಇಲ್ಲಿ ಬೆಳೀತಾ ಬಂದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮದಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ನೋಡಿದ್ರೆ ಅವತ್ತು ಅಪೋಸ್ತಲನಾಗಿ ಪೌಲನು ಹೋಗಿದ್ದ ಕಡೆ ಆತನ ಬೋಧನೆಯನ್ನ ಕೇಳ್ತಿದ್ದಂತ ಜನರಲ್ಲಿ ಉಂಟಾದಂತ ಎಷ್ಟು ಆಶೀರ್ವಾದಗಳನ್ನ ಇವತ್ತು ನಾವು ನೋಡ್ತೇವೆ. ದೇವ ಪ್ರಿಯರೇ, ದೇವ ಜನರೇ, ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ದೇವರ ಕೃಪೆಯಿಂದ ನಿಮ್ಮ ಮನೆಗಳಿಗೆ, ನೀವಿರುವ ಸ್ಥಳಗಳಿಗೆ
ಬೆಳಗ್ಗೆ ಕೆಲವೊಮ್ಮೆ ಈ ರೀತಿಯಲ್ಲಿ ಟಿವಿಯ ಮೂಲಕವಾಗಿ, ಯೂಟ್ಯೂಬ್ ಮೂಲಕವಾಗಿ, ಫೇಸ್ಬುಕ್ ಮೂಲಕವಾಗಿ ನಾವು ಕಂಡದೆಲ್ಲ ನೋಡಿ ನಮ್ಮ ಜೀವಿತದಲ್ಲಿ ಯಾವ ಪ್ರಯೋಜನ ಹೊಂದದಿರುವ ಅಂಥ ಸಂಗತಿಗಳಿಗಿಂತ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ಅದು ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಹೋದಾಗ ಅವತ್ತು ಈ ಗಲೀಲ್ಯ, ಸಮಾರ್ಯ ಮತ್ತು ಅಪರಾಧ ಯೂದಾಯ ಇದ್ದಂಥ ಸಭೆಗಳಲ್ಲಿ ಏನೆಲ್ಲ ಆಯಿತು ಅಂತ, ಒಂದು ಚರ್ಚೆ ಮಾತ್ರ ಅಲ್ಲ, ಎಲ್ಲ ಚರ್ಚೆಗಳಲ್ಲಿ ಇದು ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಕಾರಣ ಎಲ್ಲೆಲ್ಲಿ ವಾಕ್ಯ ಪ್ರಸಂಗಿಸಲ್ಪಡೋದು ಕಥೆ ಅಲ್ಲ, ಸ್ಟೋರಿಗಳಲ್ಲ, ಅಥವಾ ಅದು ಇದು ಅಲ್ಲ, ದೇವರು ಮಾಡಿದಂಥ ವಿಚಾರಗಳನ್ನು, ದೇವರ ವಾಕ್ಯವನ್ನು, ಕ್ರಿಸ್ತನನ್ನು ಎಲ್ಲೆಲ್ಲ ಪ್ರಕಟ ಮಾಡ್ತಾರೋ ಆ ಕ್ರಿಸ್ತನು ಪ್ರಕಟವಾಗುವ ಎಲ್ಲ ಸ್ಥಳದಲ್ಲಿ ಈ ಸಂಗತಿ ಆಗ್ತದೆ. ಒಂದು ಏನಾಗ್ತದೆ ಅಂತ ಅಲ್ಲಿ ಸಭೆಯು ಸಮಾಧಾನ ಇಲ್ಲ, ಎಂಜಾಯಿಂಗ್ ಪೀಸ್, ಸಮಾಧಾನವನ್ನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು, ಭಕ್ತಿಯಲ್ಲಿ ಏನ್ ಮಾಡ್ತಂತೆ ಅದು ಬೆಳೆದು, ಕರ್ತನ ಭಯದಲ್ಲಿ ಏನ್ ಮಾಡಿದ್ರು ಅವರು ನಡೆದು ಪವಿತ್ರಾತ್ಮದಿಂದ ಪ್ರೋತ್ಸಾಹವನ್ನು ಹೊಂದಿ, ಕಂಫರ್ಟ್ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು, ಇನ್ಕ್ರೀಸ್ ಆಗ್ತಾ ಬರ್ತಿತ್ತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ನೋಡ್ರಿ. ಈ ದೇವರ ವಾಕ್ಯವನ್ನು ದಯಮಾಡಿ ನೀವು ಒಂದು ಚಾಲೆಂಜ್ ಮಾಡ್ಕೊಳ್ರಿ, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವನ್ನ ನೀವು ಕೇಳಲು ಪ್ರಾರಂಭಿಸಿ, ದೇವರ ವಾಕ್ಯವನ್ನು ಓದಲು ಪ್ರಾರಂಭಿಸಿ, ದೇವರ ವಾಕ್ಯವನ್ನ ನೀವು ಅವುಗಳನ್ನು ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಹಾಗೆ ನೀವು ಮಾಡುವಂತ ಸಮಯದಲ್ಲಿ ಇಂತಹ ಸಂಘ ಇಂಗ್ಲಿಷ್ ನಲ್ಲಿ ಹೇಳ್ತಿದೆ ಎಂಜಾಯಿಂಗ್ ಪೀಸ್, ಸಮಾಧಾನವನ್ನು ಏನ್ ಮಾಡ್ತಿದ್ರಂತೆ, ಎಂಜಾಯ್ ಮಾಡ್ತಿದ್ರಂತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಮಗೆ ಇವತ್ತು ಸಮಾಧಾನ ಇಲ್ಲ ಅಂತ ಅನೇಕ ವಿಶ್ವಾಸಿಗಳು ಅಳತಕ್ಕಂಥವರಾಗಿದ್ದಾರೆ. ಪ್ರಿಯರೇ, ಇಡೀ ಪ್ರಪಂಚವೇ ಏನೇ ಸಂಗತಿಗಳಾದರೂ ತನ್ನ ನಂಬಿದಂತ ದೇವರ ಮಕ್ಕಳಿಗೆ ಯಾರು ಕೊಡಲಾರದ, ತೆಗೆಯಲಾರದ ಸಮಾಧಾನವನ್ನು ದೇವರು ಬಿಟ್ಟು ಹೋಗಿದ್ದಾನೆ. ಇದು ನಮಗೆ ಹೇಗೆ ಕನ್ಫರ್ಮ್ ಆಗುತ್ತೆ? ದೇವರ ವಾಕ್ಯವನ್ನು ಕೇಳೋದ್ರಿಂದ, ದೇವರ ವಾಕ್ಯವನ್ನು ಓದೋದ್ರಿಂದ ನಮ್ಮಲ್ಲಿ ಉತ್ಸಾಹ ಆಗತ್ತೆ, ಖುಷಿ ಆಗತ್ತೆ, ನಮಗೆ ಸಮಾಧಾನದಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತೀವಿ ನಾವು, ಎಂಜಾಯಿಂಗ್ ದ ಪೀಸ್. ಮತ್ತು ನಾವು ಭಕ್ತಿಯಲ್ಲಿ ಏನ್ ಮಾಡ್ತೀವಿ, ಇಂಗ್ಲಿಷ್ ನಲ್ಲಿ ಬೀಂಗ್ ಬಿಲ್ಟ್ ಅಪ್ ಅಂತ ಹೇಳ್ತದೆ, ಅದನ್ನ ಕನ್ನಡದಲ್ಲಿ ಭಕ್ತಿಯಲ್ಲಿ ವೃದ್ಧಿಯು ಬೆಳೆದು ಎಂಬುದಾಗಿ. ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಹೇಳಿದ್ನಲ್ಲ, ಕನ್ನಡದಲ್ಲಿ ಇರತಕ್ಕಂಥ ವಿಚಾರಕ್ಕಾಗಿ ದಯಮಾಡಿ ನನಗೆ ಕ್ಷಮಿಸಿ. ಇಂಗ್ಲಿಷ್ ನಲ್ಲಿ ಇರತಕ್ಕಂಥ ಬೈಬಲ್ಲು ಅದು ವಿಶೇಷವಾಗಿ ಗ್ರೀಕ್ ಇಂದ ಟ್ರಾನ್ಸ್ಲೇಟ್ ಮಾಡಿದಂಥ KJV ಎಲ್ಲ ತೆಗೆದು ಇಟ್ಕೊಂಡು ನೋಡೋದಾದರೆ ಇವುಗಳಲ್ಲಿರತಕ್ಕ ವಿಚಾರಗಳನ್ನು ನಮಗೆ ನಾನು ಹೇಳತಕ್ಕಂಥವನಾಗಿದ್ದಾನೆ. ಅಲ್ಲಿ ಭಕ್ತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಅಥವಾ ಬಿಲ್ಡಪ್ ಎಂಬುದಾಗಿ ಹೇಳತಕ್ಕಂಥ ವಿಚಾರವನ್ನು ನೋಡ್ತೇವೆ. ಮತ್ತು ದೇವರ ಭಯದಲ್ಲಿ ಏನು ಮಾಡ್ತಾ ನಡೆಯುತ್ತಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಎಲ್ಲಿ ಬರ್ತದೋ ಇಂಥ ಸಂಗತಿಗಳನ್ನು ಅದೇ ಮಾಡೋಕ್ಕದಕ್ಕೆ ಶಕ್ತಿ ಇದೆ. ಯಾಕಂದರೆ ಈ ಪ್ರಪಂಚವು ಕತ್ತಲೆ ಆಗಿತ್ತು, ಬೆಳಕುಂಟಾಗಲಿ ಅನ್ನಲು ಬೆಳಕುಂಟಾಯಿತು. ಹೇಗುಂಟಾಯಿತು? ಆ ವಾಕ್ಯಕ್ಕೆ ಶಕ್ತಿ ಇದೆ, ಇಲ್ಲದೆ ಇರುವುದನ್ನು ಇರುವಾಗೆ ಮಾಡೋದಕ್ಕೆ ಶಕ್ತಿ ಇದೆ. ನಿನ್ನ ಜೀವಿತದಲ್ಲಿ ಭಕ್ತಿ ಇಲ್ವಾ? ದೇವರ ವಾಕ್ಯಕ್ಕೆ ಕಿವಿಗೊಡು, ಅದು ನಿನ್ನ ಜೀವಿತದಲ್ಲಿ ಭಕ್ತಿ ವೃತ್ತಿಯನ್ನು ಉಂಟು ಮಾಡತಕ್ಕದಾಗಿದೆ. ನಿನಗೆ ಸಮಾಧಾನ ಇಲ್ವಾ? ದೇವರ ವಾಕ್ಯಕ್ಕೆ ಕಿವಿಗೊಡು, ದೇವರ ವಾಕ್ಯಗಳನ್ನು ಆಲಿಸು, ಅವುಗಳ ಹೃದಯದಲ್ಲಿ ಇಟ್ಟುಕೋ, ಅದು ನಿನಗೆ ಸಮಾಧಾನವನ್ನು ಅದೇನು ಮಾಡುತ್ತದೆ, ಉಂಟು ಮಾಡತಕ್ಕದಾಗಿರುತ್ತದೆ. ಮತ್ತು ಮೂರದಾಗಿ ನಾವು ನೋಡಿದ್ವಿ, ಅವರೆಲ್ಲರೂ ಯಾರೆಲ್ಲ ಪವಿತ್ರಾತ್ಮದಿಂದ ಪ್ರೋತ್ಸಾಹವನ್ನು ಹೊಂದಿದ್ರಂತೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ಎಲ್ಲಿದೆಯೋ ಅಲ್ಲಿ ಪವಿತ್ರಾತ್ಮನ ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ. ಕ್ರಿಸ್ತನು ಅಂತಂದ್ರೆ ಅನಾಯಿಂಟೆಡ್ ಎಂಬುದಾಗ ಅರ್ಥ. ಯೇಸು ಕ್ರಿಸ್ತನ್ ಅಂದ್ರೆ ಅಭಿಷೇಕ ಹೊಂದಿದ ಕ್ರಿಸ್ತನು ಅಥವಾ ಅಭಿಷೇಕ ಹೊಂದಿದ ರಕ್ಷಕನು ಅಥವಾ ರಕ್ಷಿಸುವುದಕ್ಕಾಗಿ ಅಭಿಷೇಕ ಮಾಡಲ್ಪಟ್ಟವರು ಎಂಬುದಾಗ ಅರ್ಥ. ವಾಕ್ಯವು ಆತ್ಮವು ಒಂದಾಗಿದೆ. ದೇವರು ವಾಕ್ಯ ಒಂದಾಗಿದ್ದ ಹಾಗೆ ತಂದೆಯು, ಕುಮಾರನು, ಪವಿತ್ರಾತ್ಮನು ಒಂದಾಗಿರುವವರಾಗಿದ್ದಾರೆ. ಯೇಸು ಈಗ ಕ್ರಿಸ್ತರಾಗಿದ್ದಾರೆ, ಅನಾಯಿಂಟೆಡ್ ವರ್ಡ್ ಆಗಿರೋದ್ರಿಂದ ಈ ಅನಾಯಿಂಟೆಡ್ ವರ್ಡ್ ನಿನ್ನನ್ನು ಪವಿತ್ರಾತ್ಮದಲ್ಲಿ ಏನಾಗಿರ್ತದೆ, ಅದು ಕಂಫರ್ಟ್ ಪ್ರೋತ್ಸಾಹವಾಗಿ ಇಡತಕ್ಕದಾಗಿರ್ತದೆ. ಕುಂದಿ ಹೋಗುವಾಗಿ ಇಡುವುದಲ್ಲ, ಬೇಸರ ಆಗಿ ನಮ್ಮನ್ನು ಬಿಡುವುದಲ್ಲ. ನಾವು ಯಾವಾಗಲೂ ಉತ್ಸಾಹವಾಗಿರುವ ಹಾಗೆ, ಪ್ರೋತ್ಸಾಹವಾಗಿರುವ ಹಾಗೆ ಮತ್ತೊಬ್ಬರನ್ನು ಪ್ರೋತ್ಸಾಹ ಪಡಿಸತಕ್ಕಂಥವರಾಗಿರ್ತವೆ. ಪ್ರಿಯರೇ, ಬೈಬಲ್ ನಾವು ನೋಡ್ತೇವೆ, ದಾವಿದನೊಂದು ಸತಿ ಅವನ ಜೀವಿತದಲ್ಲಿ ತಮಗಿದ್ದುದನ್ನೆಲ್ಲ ಕೊಳ್ಳೆ ಹೊಡೆಯುವರು ತೆಗೆದುಕೊಂಡು ಹೋಗ್ಬಿಟ್ಟಿದ್ರು. ಅವನ ಜೊತೆಯಲ್ಲಿದ್ದಂಥವರೆಲ್ಲರೂ ಅವನು ಸಾಕಿ ಅವರನ್ನು ಬೆಳೆಸಿದ್ದ ಆ ಜನರು ಅವನಿಗೆ ವಿರೋಧವಾಗಿ ಎಲ್ಲರೂ ಕಲ್ಲುಗಳು ತೆಗೆದು ಹೊಡೆಯೋಕ್ಕೆ ಬಂದುಬಿಡ್ತಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ದಾವಿದನು ಬೈಬಲ್ ತನ್ನನ್ನು ತಾನೇ
ಕರ್ತನಲ್ಲಿ ಬಲಪಡಿಸಿಕೊಂಡನು. ಕರ್ತನು ವಾಕ್ಯವಾಗಿದ್ದಾರೆ. ವಾಕ್ಯದಲ್ಲಿ ನಮ್ಮನ್ನು ನಾವು ಬಲಪಡಿಸ್ಕೊಳ್ಬೋದು ಪ್ರಿಯರೇ. ವಾಕ್ಯದಲ್ಲಿ ನಮ್ಮನ್ನು ನಾವು ಕಟ್ಟಿ ಎಬ್ಬಿಸ್ಕೋಬಹುದು. ವಾಕ್ಯವು ನಮ್ಮನ್ನು ಪ್ರೋತ್ಸಾಹ ಪಡಿಸತಕ್ಕದಾಗಿದೆ. ಈ ವಾಕ್ಯಕ್ಕೆ ಜೀವ ಇದೆ. ಈ ವಾಕ್ಯವು ಮನುಷ್ಯನಿಗೆ ಬೆಳಕಾಗಿದೆ. ಈ ವಾಕ್ಯವು ದೇವರಾಗಿದೆ. ಈ ವಾಕ್ಯವು ನರಾವತಾರ ತೆಗೆದು ಭೂಲೋಕಕ್ಕೆ ನಮಗಾಗಿ ಬಂದು ಎಲ್ಲವನ್ನು ಮಾಡಿ ಮುಗಿಸಿದೆ. ಈ ವಾಕ್ಯವು ಈಗ ನಿನ್ನಗೂ ನನಗೂ ವೇದ ಪುಸ್ತಕಗಳಾಗಿ ನಮ್ಮ ಕೈಯಲ್ಲಿ ದೇವರು ಅನುಗ್ರಹ ಮಾಡಿದ್ದಾರೆ. ಈ ವೇದ ಪುಸ್ತಕಗಳನ್ನ ಆವತ್ತಿನ ದಿನದಲ್ಲಿ ಅಪೋಸ್ತಲರೆಲ್ಲ ಹೋಗಿ ಪ್ರಸಂಗ ಮಾಡಿದರು. ಅವತ್ತು ನಡೆದಂತ ಸಂಗತಿಗಳು ಇವತ್ತು ಕೂಡ ನಿನಗೂ ನನಗೂ ನಡೆಯುವಂತೆ ಮಾಡೋದಕ್ಕೆ ಈ ವಾಕ್ಯಕ್ಕೆ ಶಕ್ತಿ ಇದೆ. ಕಾರಣ ಈ ವಾಕ್ಯವು ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಬದಲಾಗದಿರತಕ್ಕಂತ ವಾಕ್ಯ ಇದು. ಅವತ್ತು ಇದ್ದ ಹಾಗೆ ಇವತ್ತು ಮಾಡ್ತದೆ, ಇವತ್ತು ಏನು ಮಾಡ್ತದೋ ನಾಳೆನು ಅದೇ ಮಾಡತಕ್ಕದಾಗಿರ್ತದೆ ಪ್ರಿಯರೇ. ಈ ವಾಕ್ಯ ಬಗ್ಗೆ ಪ್ರಸಂಗಿಸುವುದಕ್ಕೆ ಎಷ್ಟು ದಿನಗಳಾದರೂ ಸಾಕಾಗುವುದಿಲ್ಲ. ಯಾಕಂದರೆ ಬೈಬಲ್ ಹೇಳ್ತದೆ ವೇದವನ್ನು ಹುಡುಕಿವಿರಿ ಅವುಗಳೆಲ್ಲವೂ ನನ್ನನ್ನು ಕುರಿತು ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯೋವನ್ ಬರೆದ ಸುವಾರ್ತೆ 5:39 ವಚನದಲ್ಲಿ ಹೇಳ್ತಾರೆ, ಈ ವೇದಗಳಲ್ಲಿ ನೀವು ನಿತ್ಯ ಜೀವ ಇದೆ ಎಂಬುದಾಗಿ ಹುಡುಕ್ತೀರಿ, ಅವುಗಳೆಲ್ಲವೂ ನನ್ನನ್ನು ಕುರಿತು ಸಾಕ್ಷಿ ಕೊಡತಕ್ಕದಾಗಿದೆ. ಹಾಗಾಗಿ ಈ ಬೈಬಲ್ನಲ್ಲಿ ನೀವು ಓದೋದು ಒಳ್ಳೆಯದು. ಅವುಗಳೆಲ್ಲವೂ ಕೂಡ ಆದಿಕಾಂಡದಿಂದ ನೀವು ಮಲಾಖಿಯವರೆಗೂ ಹೋಗುವುದಾದರೆ ಅಥವಾ ಪ್ರಕಟಣೆವರೆಗೂ ಓದೋದಾದರೆ ಎಲ್ಲ ಯೇಸು ಕ್ರಿಸ್ತನನ್ನು ಕುರಿತು ಸಾಕ್ಷಿ ಕೊಡುತ್ತದೆ. ಆ ಯೇಸು ಕ್ರಿಸ್ತನು ವಾಕ್ಯವಾಗಿದ್ದರು, ಆ ವಾಕ್ಯ ದೇವರ ಬಳಿಯಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯ ಎಂಬ ಆತನು ಈ ಭೂಲೋಕಕ್ಕೆ ನರಾವತಾರ ತೆಗೆದು ಬಂದರು. ಆತನು ಭೂಮಿ ಮೇಲೆ 33 ವರ್ಷ ಕಾಲ ಇದ್ದು ಆತನು ಹೋದ ಮೇಲೆ ನಮಗೆ ಹೋಗಿ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟರು. ಆ ಪವಿತ್ರಾತ್ಮನು ಬೈಬಲನ್ನು ದೇವರು ನಮ್ಮ ಕೈಯಲ್ಲಿ ಸಭೆಗಳಲ್ಲಿ ಕರ್ತನ ಇವತ್ತು ಅನುಗ್ರಹಿಸಿಕೊಟ್ಟಿದ್ದಾರೆ. ಅಭಿಷೇಕ ಹೊಂದಿದ ದೇವರ ಸೇವಕರುಗಳ ಮೂಲಕವಾಗಿ ಇವತ್ತು ನೀನು ನಾವು ಕೆಲಸ ಈ ವಾಕ್ಯವಾಗಿರುವ ಯೇಸುವನ್ನೇ ಪ್ರಸಂಗಿಸುವುದೇ ನಮ್ಮ ಕೆಲಸವಾಗಿದೆ. ಅಪ್ಪೋಸ್ನಾಗೆ ಪೌಲನ್ ಹೇಳ್ತಾನೆ, ಶಿಲುಬೆ ಹಾಕಲ್ಪಟ್ಟ ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ಪ್ರಸಂಗಿಸುವುದಿಲ್ಲ ಎಂಬುದಾಗಿ. ಯಾಕಂದರೆ ಸುವಾರ್ತೆಯು, ಈ ಶುಭ ಸಂದೇಶವು, ಈ ವಾಕ್ಯವು ಒಬ್ಬ ಮನುಷ್ಯನನ್ನು ರಕ್ಷಿಸುವುದಕ್ಕೆ ದೇವರ ಬಲ ಸಾಮರ್ಥ್ಯ ಇದೆ ಪ್ರಿಯರೇ. ನಂಬುವವರಿಗೆ ರಕ್ಷಣೆ, ನಂಬದಿದ್ದವನಿಗೆ ಅದು ಹುಚ್ಚು ಮಾತಾಗಿರ್ತದೆ. ಆದ ಕಾರಣ ನೀನು ನಾನು ದೇವರ ಕೃಪೆಯಿಂದ ನಂಬುತ್ತೇವೆ. ನಂಬುವ ನಾವು ನಮ್ಮ ಕಿವಿಗಳನ್ನು ನಮ್ಮ ಮನಸ್ಸನ್ನು ವಾಕ್ಯದ ಕಡೆಗೆ ಸಮಯವನ್ನು ಕಳೆಯೋಣ, ವಾಕ್ಯವನ್ನು ಕೇಳೋಣ. ಇದು ನಮಗೆ ಆಶೀರ್ವಾದವನ್ನು ಉಂಟು ಮಾಡತಕ್ಕದಾಗಿದೆ ಪ್ರಿಯರೇ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಯೋವನ್ ಬರೆದ ಸುವಾರ್ತೆ 5:39 ಓದಿಕೊಳ್ಳೋಣ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ ಅವುಗಳು ನನ್ನ ವಿಷಯದಲ್ಲಿ, ಯಾರ ವಿಷಯದಲ್ಲಿ? ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ. ಯೇಸು ಹೇಳಿದಂತ ಮಾತದ್ದು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಓ ಮೈ ಗಾಡ್, ಏನ್ ಕೊಡ್ತದಂತೆ ಅದು ಸಾಕ್ಷಿ ಕೊಡತಕ್ಕದಾಗಿದೆ ಪ್ರಿಯರೇ. ನಮಗೆ ದೇವರ ವಾಕ್ಯಗಳನ್ನು ಓದುವಾಗ ಕೇಳುವಾಗ ನಾವು ಯಾರನ್ನು ಕೇಳುತ್ತೇವೆ? ಕ್ರಿಸ್ತನನ್ನ, ಯೇಸುವನ್ನು ಕೇಳತಕ್ಕಂಥವರಾಗಿದ್ದೀವಿ. ಯೇಸು ಏನಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ಆ ವಾಕ್ಯವಾಗಿರುವ ಯೇಸುವನ್ನು ಕೇಳುವಾಗ ಖಂಡಿತವಾಗಿ ಆ ವಾಕ್ಯವು ಬೆರಿದಾಗಿ ಹಿಂತಿರುಗಿ ಬರುವುದಿಲ್ಲ ಪ್ರಿಯರೇ. ಆಕಾಶದಿಂದ ಭೂಮಿಗೆ ಮಳೆ ಬಂದು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡದೆ ಅದು ಬೆರಿದಾಗಿ ಹಿಂತಿರುಗಿ ಹೋಗುವುದಿಲ್ಲ. ಹಾಗೆಯೇ ನನ್ನ ವಾಕ್ಯವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನ ವಾಕ್ಯವು ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಡುತ್ತೋ ಆ ಉದ್ದೇಶವನ್ನು ನೆರವೇರಿಸದೆ ಅದು ಹಿಂತಿರುಗಿ ಬರುವುದಿಲ್ಲ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಆತನ ವಾಕ್ಯವು ಕತ್ತಲ್ಲಿರತಕ್ಕಂಥ ಮನುಷ್ಯರಿಗೆ ಬೆಳಕಾಗಿದೆ. ಅದು ನಮಗೆ ನ್ಯಾಯ ತೀರಿಸುವುದಕ್ಕಾಗಿ ಬಂದಿಲ್ಲ, ಅದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿರತಕ್ಕಂಥದ್ದು. ಬೈಬಲ್ನಲ್ಲಿ ನಾವು ನೋಡ್ತೇವೆ ಅಲ್ವಾ, ಯೋವನ್ ಬರೆದ ಸುವಾರ್ತೆ 3:16 ಅದರಲ್ಲಿ 16-17 ವಚನ ಓದಿಕೊಳ್ಳೋಣ. ದೇವರು, ಎಲ್ಲ ಗಮನವಾಗಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ರು, ಕೊಟ್ಟನು. ಆತನನ್ನು ನಂಬುವ, ಎಲ್ಲ ಗಮನ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಆಮೇಲೆ
ದೇವರು ತನ್ನ ಮಗನ ಮುಖಾಂತರ ಮಗನ ಮೂಲಕವಾಗಿ ಲೋಕಕ್ಕೆ ರಕ್ಷಣೆ ಆಗ್ಬೇಕೆಂಬುದಾಗಿ ಆತನನ್ನು ಆ ವಾಕ್ಯವಾಗಿರುವ ಯೇಸುವನ್ನು ಕಳಿಸಿದರು. ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕೆ, ನ್ಯಾಯ ತೀರಿಸುವುದಕ್ಕಾಗಲ್ಲ, ನಿನ್ನನ್ನು ನಾಶನ ಮಾಡುವುದಕ್ಕಾಗಲ್ಲ, ಕಂಡೆಮ್ನೇಷನ್ ಮಾಡುವುದಕ್ಕಾಗಲ್ಲ. ದೇವರ ವಾಕ್ಯ ಪ್ರಸಂಗಿಸುವಂಥದ್ದು, ದೇವರ ವಾಕ್ಯದ ಉದ್ದೇಶ ನಿನ್ನನ್ನು ನನ್ನನ್ನು ಈ ಲೋಕದಲ್ಲಿ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಕಳಿಸಲ್ಪಡುತ್ತು ಎಂಬುದಾಗಿ ನೋಡುತ್ತೇವೆ. ಓದ್ಕೊಳ್ಳೋಣ ಕೆಳಗೆ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆಗುವುದಿಲ್ಲ ಪ್ರಿಯರೇ, ಆತನ ನಂಬುವವರಿಗೆ ಏನಾಗುವುದಿಲ್ಲ, ನಮಗೆ ಇನ್ನು ತೀರ್ಪು ಆಗುವುದು ಇಲ್ಲ. 18. ಆದರೆ ನಂಬದಿದ್ದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದವನು ಆಗಲೇ ತೀರ್ಪಿಗೆ ಆಗಿದ್ದಾರೆ. ಪ್ರಿಯರೇ, ಆದ ಕಾರಣ ಈ ಲೋಕದಲ್ಲಿ ದೇವರ ವಾಕ್ಯ ನಂಬದಿದ್ದವರು ಈಗಾಗಲೇ ನ್ಯಾಯ ತೀರ್ಪಲ್ಲಿ ಇದ್ದಾರೆ. ಆದರೆ ನಂಬುವವರಿಗೆ ತೀರ್ಪು ಇಲ್ಲವೇ ಇಲ್ಲ. ಆತನು ತನ್ನ ಮಗನಾದ ಯೇಸುವನ್ನು ವಾಕ್ಯವಾಗಿದ್ದ ಆತನನ್ನು ನರಾವತಾರದಲ್ಲಿ ಕಳಿಸಿದ್ದು ನಿನ್ನನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಹೊರತು ನಮ್ಮನ್ನು ನಾಶ ಮಾಡೋದಕ್ಕ ಅಲ್ಲವೇ ಅಲ್ಲ. ಆದ ಕಾರಣ ಪ್ರಿಯರೇ, ಈ ಇವತ್ತಿನ ದಿನದಲ್ಲಿ ನಾವು ಕೇಳಿದ ಈ ಕ್ರಿಸ್ತನ ವಾಕ್ಯದ ವತಿಯಿಂದ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಅವಕಾಶ ಕೊಡುವುದಾದರೆ ಅದು ನಮ್ಮನ್ನು ಕಟ್ಟುವಂಥದ್ದಾಗಿದೆ, ಅಥವಾ ಭಕ್ತಿವೃತ್ತಿ ಮಾಡತಕ್ಕದಾಗಿದೆ, ನಮ್ಮನ್ನು ಅಭಿವೃದ್ಧಿಪಡಿಸತಕ್ಕದಾಗಿದೆ, ಅಥವಾ ನಮ್ಮನ್ನು ಬೆಳೆಸತಕ್ಕದಾಗಿದೆ ಎಂಬ ವಿಚಾರವನ್ನು ಇವತ್ತು ನಾವು ಕೇಳಿದ್ವಿ. ಕರ್ತನ ಚಿತ್ತವಾದರೆ ಮುಂದಿನ ವಾರದಲ್ಲಿ ನಾವು ಹಾಗೆ ಮುಂದುವರಿಸತಕ್ಕಂಥವರಾಗಿದ್ದೇವೆ. ಇದುವರೆಗೂ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ಹೆಸರಿನಲ್ಲಿ ಆತನ ಕೃಪೆಗೂ ವಾಕ್ಯಕ್ಕೆ ಒಪ್ಪಿಸಿ ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು. ಬರೋ ವಾರದಲ್ಲಿ ನಾವು ನೋಡೋಣ. ಕರ್ತನ ಕೃಪೆ ನಿಮ್ಮೊಂದಿಗೆ ಎಂದಿಗೂ ಇರಲಿ. ಆಮೇನ್.